ಸಿಎಂ ಕುಮಾರಸ್ವಾಮಿಗಾಗಿ ಕಾದು ಕುಳಿತಿದ್ದಾರೆ ಉತ್ತರ ಕರ್ನಾಟಕದ ಜನ. 3 ಗಂಟೆಗೆ ಸಮಯ ನಿಗದಿಯಾಗಿದ್ರು, ಇನ್ನೂ ಸಿಎಂ ಕುಮಾರಸ್ವಾಮಿ ಅವರು ಸ್ಥಳಕ್ಕೆ ಬಂದಿಲ್ಲ. ಲೇಔಟ್ ಉದ್ಘಾಟನೆಯಲ್ಲಿ ಸಿಎಂ ಫುಲ್ ಬ್ಯುಸಿ ಆಗಿದ್ದಾರೆ. ಇತ್ತ ಸುವರ್ಣಸೌಧದ ಬಳಿ ಜನತಾ ದರ್ಶನಕ್ಕೆ ಜನರು ಕಾದು ಕುಳಿತುಕೊಂಡಿದ್ದಾರೆ. ಮತ್ತೊಂದು ಕಡೆ ಮಹದಾಯಿ ಕಳಸಾ ಬಂಡೂರಿ ನಾಲೆ ಜೋಡಣೆಗೆ ಆಗ್ರಹಿಸಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಸುವರ್ಣಸೌಧದ ಬಳಿ ಮಲಪ್ರಭಾ ಅಚ್ಚುಕಟ್ಟು ಹೋರಾಟ ಸಮಿತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಹದಾಯಿ ನಾಲಾ ಜೋಡಣೆ ನಂಜುಂಡಪ್ಪ ವರದಿ ಅನುಷ್ಠಾನಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ 3 ಗಂಟೆಗೆ ಸಮಯ ನಿಗದಿಯಾಗಿತ್ತು ಜನತಾ ದರ್ಶನಕ್ಕೆ ಸಿಎಂ ಬರ್ತಾರೆ ಅಂತ, ಇನ್ನೂ ಕೂಡ ಸಿಎಂ ಬಂದಿಲ್ಲ. ಯಾಕೆಂದ್ರೆ ಇನ್ನೊಂದ್ ಕಡೆ ಲೇಔಟ್ ಏನಾಗಿತ್ತು ಅದರ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇರೋದ್ರಿಂದ ಅಲ್ಲಿ ಸಿಎಂ ಬ್ಯುಸಿ ಆಗಿದ್ದಾರೆ. ಹೀಗಾಗಿ ಉತ್ತರ ಕರ್ನಾಟಕದ ಜನ ಕಾದು ಕುಳಿತುಕೊಂಡಿದ್ದಾರೆ. ಇನ್ನೊಂದು ಕಡೆ ಸುವರ್ಣಸೌಧದ ಬಳಿ ಜನತಾ ದರ್ಶನಕ್ಕೆ ಜನ ಕಾಯ್ತಾ ಇದ್ರೆ, ಮತ್ತೊಂದ್ ಕಡೆ ಮಹದಾಯಿ ಹಾಗೂ ಕಳಸಾ ಬಂಡೂರಿ ನಾಲಾ ಜೋಡಣೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಮಹದಾಯಿ ನಾಲಾ ಜೋಡಣೆ ಹಾಗೂ ನಂಜುಂಡಪ್ಪ ವರದಿ ಅನುಷ್ಠಾನಕ್ಕೆ ಈಗ ಅನೇಕ ಮಂದಿ ಅಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸುವರ್ಣಸೌಧದ ಬಳಿ ಮಲಪ್ರಭಾ ಅಚ್ಚುಕಟ್ಟು ಹೋರಾಟ ಸಮಿತಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಬೆಳೆದಂತ ಬೆಳೆಗೆ ನಿಗದಿ ಬೆಲೆ ಆಗಲೇಬೇಕು. ಸರ್ಕಾರಕ್ಕೆ, ರೈತರನ್ನು ಕೊಲ್ಲುತ್ತಿರುವ ಸರ್ಕಾರಕ್ಕೆ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ. ಸಿಎಂ ಕುಮಾರಸ್ವಾಮಿಗಾಗಿ ಜನತಾ ದರ್ಶನಕ್ಕೆ ಬಂದಿರುವಂತಹ ಅನೇಕ ಮಂದಿ ಉತ್ತರ ಕರ್ನಾಟಕದ ಜನ ಕಾದು ಕುಳಿತುಕೊಂಡಿದ್ದಾರೆ. 3 ಗಂಟೆಗೆ ಸಿಎಂ ಬರ್ತಾರೆ ಅನ್ನುವಂತಹ ವಿಚಾರ, ಆದ್ರೆ ಇನ್ನೂ ಕೂಡ ಸಿಎಂ ಬಂದಿಲ್ಲ. ಕೆಲವೇ ಕ್ಷಣಗಳಲ್ಲಿ ಬರೋ ಚಾನ್ಸಸ್ ಕೂಡ ಇದೆ. ಯಾಕೆಂದ್ರೆ ಕುಮಾರಸ್ವಾಮಿ ಲೇಔಟ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದಾರೆ. ಅದನ್ನ ಮುಗಿಸ್ಕೊಂಡ ನಂತರ ಅವರು ಇಲ್ಲಿಗೆ ಬರುವಂತ ಚಾನ್ಸಸ್ ಇದೆ. ಒಂದ್ ಕಡೆ ರೈತರು ಕಾದುಕೊಳ್ತಿದ್ದಾರೆ, ಇನ್ನೊಂದ್ ಕಡೆ ಸುವರ್ಣಸೌಧದ ಬಳಿ ಮಹದಾಯಿ ನಾಲಾ ಜೋಡಣೆಗೆ, ಕಳಸಾ ಬಂಡೂರಿ ಹಾಗೂ ಮಹದಾಯಿ ನಾಲಾ ಜೋಡಣೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಬೇಡಿಕೆಗಳು ಕೂಡ ಇವೆ. ಅದನ್ನ ಆಗ್ರಹಿಸಿ ಅನೇಕ ಮಂದಿಯಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸುವರ್ಣಸೌಧದ ಬಳಿ ಮಲಪ್ರಭಾ ಅಚ್ಚುಕಟ್ಟು ಹೋರಾಟ ಸಮಿತಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇನ್ನು ಮಹದಾಯಿ ನಾಲಾ ಜೋಡಣೆಯಾಗಬೇಕು, ನಂಜುಂಡಪ್ಪ ವರದಿ ಅನುಷ್ಠಾನಕ್ಕೆ ಬರಬೇಕು ಅಂತ ಆಗ್ರಹಿಸಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಉತ್ತರ ಕರ್ನಾಟಕದ ಮಂದಿ ತಮ್ಮ ಸಮಸ್ಯೆಗಳು ಅನೇಕ ಇದೆ, ಅದನ್ನ ಬಗೆಹರಿಸಬೇಕು, ಪರಿಹಾರ ಕೊಡಬೇಕು, ಈ ಎಲ್ಲಾ ಸಮಸ್ಯೆಗಳನ್ನ ನಿಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ ಸಿಎಂಗಾಗಿ ಕಾದುಕೊಳ್ತಿದ್ದಾರೆ. ಸಿಎಂ ಬಂದ ತಕ್ಷಣ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಣ, ಪರಿಹಾರ ಕೊಡ್ತಾರೆ ಅನ್ನೋ ಭರವಸೆ ಕೂಡ ನಮಗೆ ಇದೆ ಅಂತ ಹೇಳಿ ಕಾದುಕೊಳ್ತಿದ್ದಾರೆ. ರೈತ ಹೋರಾಟಕ್ಕೆ, ರೈತ ಬೆಳೆದಂತ ಬೆಳೆಗೆ